आत्मीय ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ. ಇಂದು ದ್ವಿತೀಯ ಪಿಯುಸಿ ಕನ್ನಡದಲ್ಲಿ ಎರಡನೇ ಗದ್ಯ ಪಾಠ ಇತ್ತು. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಲ್ಲಿ ಎರಡನೇ ಭಾಗದ ವಿಡಿಯೋವನ್ನ ನೋಡೋಣ. ಮೊದಲ ಭಾಗದ ವಿಡಿಯೋವನ್ನ ತಪ್ಪದೇ ನೋಡಿ. ಅದರಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಬರೀತಕ್ಕಂತ ಪ್ರಶ್ನೆಗಳು ಮತ್ತು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂತ ಪ್ರಶ್ನೆಗಳಿದ್ದಾವೆ. ಸೆಕೆಂಡ್ ಪಿಯುಸಿಗೆ ತಕ್ಕಂತೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಹಿಸ್ಟ್ರಿಯಲ್ಲಿ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ನಿಮ್ಮ ನೋಟ್ಸ್, ಕ್ವಶನ್, ಆನ್ಸರ್ಸು, ಸೊ ಅವೆಲ್ಲೂ ಕೂಡ ನೋಡಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಎರಡು ಅಂಕಗಳ ಪ್ರಶ್ನೆಗಳು, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ಉತ್ತರ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಒಂದು ಅಜ್ಞಾತ ವಲಯವಾಗಿತ್ತು. ಅನನ್ಯ ಜೀವ ಸಂಕುಲನದಿಂದ ಸಮೃದ್ಧವಾಗಿದ್ದ ಈ ಪ್ರದೇಶ ಒಂದು ದಟ್ಟ ಅರಣ್ಯವಾಗಿತ್ತು. ಒಳಗೆ ಪ್ರವೇಶಿಸಿದವರು ಹೊರಗೆ ಬರುವುದೇ ಅಸಾಧ್ಯವಾಗಿದ್ದ ಈ ನಿಬಿಡ ಅರಣ್ಯ ಪ್ರದೇಶಕ್ಕೆ ಸೂರ್ಯಕಿರಣ ಸಹಿತ ಪ್ರವೇಶಿಸುತ್ತಿರಲಿಲ್ಲ. ಆದರೆ ಬ್ರಿಟಿಷರ ಆಗಮನದ ನಂತರ ಈ ಪ್ರದೇಶ ಬಹುಕಾಲ ಅಜ್ಞಾತ ವಲಯವಾಗಿ ಉಳಿಯಲಿಲ್ಲ. ಮುಂದಿನ ಪ್ರಶ್ನೆ ಎರಡು, ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ, ಮಾರ್ಷ್ನನ್ನು ಕಂಡು ಆದಿವಾಸಿಗಳು ದಿಗಿಲು ಭಯಗಳಿಂದ ಪ್ರತಿಕ್ರಿಯಿಸುತ್ತಾರೆ. ಮಾರ್ಷ್ನ ಕುದುರೆಯ ಕುರಪುಟದ ಸದ್ದಿಗೆ ಆದಿವಾಸಿಗಳು ದಿಗಿಲುಗೊಳ್ಳುತ್ತಾರೆ. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜುಕು ಪೋಷಾಕಿನ ಮಾರ್ಷ್. ಈ ಎರಡು ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾಗ್ತಾರೆ. ತನ್ನ ಸಾಹಸದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾರ್ಷ್ ಬೇರಾರು ಇರುವುದಿಲ್ಲ. ಮುಂದಿನ ಪ್ರಶ್ನೆ ಮೂರು, ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದದ್ದು ಹೇಗೆ ಅಂತ ಏನ್ ಮಾಡಿದ್ದಾರೆ ನಿಮಗೆ ಕೇಳಿದ್ದಾರೆ. ಉತ್ತರ ನೋಡುವ, ಮಾರ್ಷ್ ನೆಟ್ಟ ಚಹಾದ ಬೀಜಗಳು ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತಕ್ಕೆ ಕಾರಣವಾಗ್ತದೆ. ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯುತ್ತವೆ. ಮಾರ್ಷ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೀತಾನೆ. ಆತನ ಈ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಎಸ್ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯುತ್ತದೆ. ಕಾಡಿನ ಗರ್ಭಪಾತಕ್ಕೆ ಮೊದಲಾಗಿ ನಂತರದಲ್ಲಿ ಇಡೀ ವಾಲ್ಪರೆ ಕಾಡೆ ನಾಶವಾಗಿ ದುರಂತದ ಅಂಚನ್ನು ಮುಟ್ಟುತ್ತದೆ. ಮುಂದಿನ ಪ್ರಶ್ನೆ ನಾಲ್ಕು, ಸಿಂಹ ಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ಉತ್ತರ, ವಾಲ್ಪರೈನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಡೆದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳ ಕೃತ್ಯ ಮುಖ್ಯವಾಗಿ ಅಲ್ಲಿನ ಸಿಂಹ ಬಾಲದ ಕೋತಿಗಳ ಮೇಲೆ ಭಯಂಕರ ದುಷ್ಪರಿಣಾಮವಾಗುತ್ತದೆ. ಕಾಲಾಂತರದಿಂದ ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹ ಬಾಲದ ಕೋತಿಗಳ ನೆಲೆ ಧ್ವಂಸವಾಗುತ್ತದೆ. ಅವುಗಳ ಸಂತತಿ ವಂಶ ನಾಶದ ಅಂಚಿಗೆ ಬಂದು ಮುಟ್ಟುತ್ತದೆ. ಮುಂದಿನ ಪ್ರಶ್ನೆ ವಿಭಾಗ ನಾಲ್ಕು, ನಾಲ್ಕು ಅಂಕಗಳ ಪ್ರಶ್ನೆಗಳು, ಅಂದರೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಬೇಕು. ಮೊದಲ ಪ್ರಶ್ನೆ, ವಾಲ್ಪರೈಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯುರಿದ ವಿವರಿಸಿರಿ. ಉತ್ತರ, ವಾಲ್ಪರೈಗೆ ಬಂದ ಮಾರ್ಷನಿಗೆ ಅಲ್ಲಿ ಆದಿವಾಸಿ ಪೂನಚ್ಚ ಜೊತೆಗಾರನಾಗಿ ಸಿಕ್ಕುತ್ತಾನೆ. ಮಾರ್ಷ್ ಆತನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಅನ್ವೇಷಿಸುತ್ತಾನೆ. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸುತ್ತಾನೆ. ಪೂನಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸುತ್ತಾನೆ. ಜೊತೆಗೆ ಆಗಷ್ಟೇ ಭಾರತ ಪ್ರವೇಶಿಸಿದ ಚಹಾ ಗಿಡಗಳನ್ನು ತಂದು ನೆಡುತ್ತಾನೆ. ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತಗಳ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲೇ ಒದಗಿ ಬರುತ್ತವೆ. ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯಲು ಆರಂಭಿಸುತ್ತವೆ. ಮಾರ್ಷ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೀತಾನೆ. ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸುತ್ತಾ ಮಾರ್ಷ್ 1934ರಲ್ಲಿ ಹಸು ನೀಗುತ್ತಾನೆ. ಮುಂದಿನ ಪ್ರಶ್ನೆ ಎರಡು, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ಒದಗಿದ ಸಮಸ್ಯೆಗಳು ಏನು? ಉತ್ತರ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ಒದಗಿದ ಸಮಸ್ಯೆಗಳು ಹಲವಾರು. ವಾಲ್ಪರೈ ಚಹಾ ವ್ಯವಹಾರದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಯಿತು. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿತು. ಹೀಗೆ ಗುರುತಿಸಿಕೊಂಡಿದ್ದೇ ಅದು ತತ್ತರಿಸಲಿಕ್ಕೆ ಕಾರಣವಾಯಿತು. ಹಲವಾರು ಸಮಸ್ಯೆಗಳಿಗೆ ಸಿಕ್ಕಿಹಾಕಿಕೊಂಡಿತು. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದವು. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿಯಿತು. ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಾದವು. ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಗೆ ಇಳಿದರು. ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾದರು. ಇದರಿಂದ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಬೇಕಾಯಿತು. ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳು ಕಾಣದಾಯಿತು. ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವವಿಲ್ಲದಾಯಿತು. ಪ್ರಶಾಂತ ನಿರವತೆಯ ಕುರುಹು ಮಾಯವಾಯಿತು. ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆಯೆಲ್ಲ ಇಲ್ಲದಂತಾಯಿತು.
ಬದಲು ಯಂತ್ರಗಳ ಸದ್ದು, ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನಾ ಘೋಷಣಾ ಧ್ವಜಗಳು ತುಂಬಿಕೊಂಡವು. ಪ್ರತಿಭಟಿಸಬೇಕಿದ್ದ ಸಿಂಹ ಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸತೊಡಗಿದವು. ಮನುಷ್ಯರ ಸುಳಿವೇ ಇಲ್ಲದೆ ಕಾಡಾಗಿದ್ದ ವಾಲ್ಪರೆಯಲ್ಲಿ ಜನಸಂಖ್ಯೆ ಲಕ್ಷಕ್ಕೂ ಮೀರಿತು. ಅವರದೇ ಸಮಸ್ಯೆ, ಅವರದ್ದೇ ಗಜಿಬಿಜಿ. ಮುಂದಿನ ಪ್ರಶ್ನೆ 3. ಸಿಂಹ ಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿದಾದ ಅನಾನುಕೂಲತೆಗಳಾವವು, ವಿವರಿಸಿರಿ. ಉತ್ತರ: ವಾಲ್ಪರೈ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳ ವಾಣಿಜ್ಯ ಕೇಂದ್ರವಾದ ಬಳಿಕ ಅಲ್ಲಿನ ಸಿಂಹ ಬಾಲದ ಕೋತಿ ಹಾಗೂ ಹಾಡು ಹಕ್ಕಿಗಳಿದಾಗ ಅನಾನುಕೂಲಗಳು ಅಪಾರ. ವಾಲ್ಪರೈ ಮಧ್ಯದ ಉದುತೋಟಂ ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಒಂದು ಜ್ವಲಂತ ಸಾಕ್ಷಿ. ನೆಲೆತಪ್ಪಿದ ಸುಮಾರು 30 ಸಿಂಹಬಾಲದ ಕೋತಿಗಳು ಈ ಪುದುತೋಟದಲ್ಲಿ ಆಶ್ರಯ ಪಡೆದಿವೆ. ಎಂದೂ ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ, ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಲುಕಿ ಅಂಗವಿಕಲಗೊಂಡಿವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ. ಅವುಗಳಿಗೆ ದಯಾಮೃತ್ಯು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಏಕೆಂದರೆ ಅವು ಕೆಂಪು ಪಟ್ಟಿಯ ಜೀವಿಗಳು. ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಇದರಿಂದಾಗಿ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ. ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ. ಈ ಸಮಸ್ಯೆ ಅಲ್ಲಿನ ಹಾಡು ಹಕ್ಕಿಗಳಿಗಾದ ವಿಸ್ಲಿಂಗ್ ಬ್ರಷ್ಗಳಿಗೂ ಸೀಮಿತವಾಗಿದೆ. ವಾಲ್ಪರೈನ ದುರಂತ ಪರಿಸ್ಥಿತಿಯಲ್ಲೂ ಈ ಹಾಡು ಹಕ್ಕಿಗಳು ಬದುಕುಳಿಯುವ ಛಲ ತೊಟ್ಟಿವೆ. ಒಂದು ಕಾಲಕ್ಕೆ ಸ್ವಚ್ಛ ನೀರಿನ ಹಳ್ಳಕೊಳ್ಳಗಳು ಈ ಹಾಡು ಹಕ್ಕಿಗಳ ಬದುಕಿಗೆ ಆಧಾರವಾಗಿದ್ದವು. ಈಗ ಪರಿಸ್ಥಿತಿ ಬದಲಾಗಿದೆ. ಝರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆಯಾಗಿದೆ. ಅವುಗಳ ಬದುಕು ಮುಂದೆ ಹೇಗೋ ಏನೋ, ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ಈ ಹಾಡು ಹಕ್ಕಿಗಳು ಬಿಟ್ಟಿಲ್ಲ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. 4. ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಕ್ಕದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ. ಉತ್ತರ: ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಹೆಸರೇ ಸೂಚಿಸುವಂತೆ ಅಭಿವೃದ್ಧಿ ಹೆಸರಿನಲ್ಲಿ ನಡೆದಿರತಕ್ಕಂಥ ಪ್ರಾಕೃತಿಕ ಸಂಪತ್ತಿನ ಹಾಡೆ ಹಗಲೇ ಕಳ್ಳತನವನ್ನು ನೈಜವಾಗಿ ನಿರೂಪಿಸುವ ಒಂದು ಮಹತ್ವದ ಲೇಖನವೇ ವಾಲ್ಪರೈ. ತಮಿಳುನಾಡಿಗೆ ಸೇರಿದ ಒಂದು ದಟ್ಟವಾದ ಕಾಡಿನಿಂದ ಕೂಡಿದ ಕಣಿವೆ ಪ್ರದೇಶ. ತಮಿಳಿನಲ್ಲಿ ಪರೈ ಎಂದರೆ ಬಂಡೆಗಲ್ಲು. ಬಂಡೆಗಳಿಂದ ಆಕೃತವಾದ ಕಾಡೆ ತಮಿಳಿನಲ್ಲಿ ವಾಲ್ಪರೆ ಎಂದು ಕರೆಯುತ್ತಾರೆ. ಮಧುಮಲೈ ಕಾಡಿನ ಸರಗಿನಲ್ಲಿರುವ ಈ ಸ್ಥಳ ಸೂರ್ಯಕಿರಣ ಸಹಿತ ಪ್ರವೇಶಿಸಲು ಅಸಾಧ್ಯವೆನ್ನುವಷ್ಟು ದಟ್ಟವಾದ ಅರಣ್ಯ ಪ್ರದೇಶ. ಇಂದು ಇಂಥ ಅರಣ್ಯ ಪ್ರದೇಶ ಅಭಿವೃದ್ಧಿಯ ಹೆಸರಿನಲ್ಲಿ ಬರಡಾಗಿ ಹೋಗುತ್ತಿರುವುದನ್ನು ಈ ಲೇಖನ ಪರಿಣಾಮಕಾರಿಯಾಗಿ ನಿರೂಪಿಸುತ್ತದೆ. 18 ಶತಮಾನದ ಅಂತ್ಯಕಾಲಕ್ಕೆ ಯಾವ ಜೀವರಾಶಿಗೂ ಪ್ರವೇಶವನ್ನು ಕೊಡದಂತೆ ಒಂದು ದಟ್ಟ ಕಾಡಾಗಿದ್ದ ವಾಲ್ಪರೆ ಬ್ರಿಟಿಷರ ಆಗಮನದ ನಂತರ ಮೊದಲಿನಂತೆ ಒಂದು ಅಜ್ಞಾತ ವಲಯವಾಗಿ ಉಳಿಯಲು ಸಾಧ್ಯವಾಗುವುದಿಲ್ಲ. ಮಾರ್ಷ್ ಬಂದು ಅಲ್ಲಿ ನೆಲೆ ನಿಂತು ಚಹಾ ಬೀಜದ ಗಿಡಗಳನ್ನು ನೆಟ್ಟಿದ್ದೇ ವಾಲ್ಪರೈನ ಮುಂದಿನ ದುರಂತಕ್ಕೆ ನಾಂದಿಯಾಗುತ್ತದೆ. ಚಹಾ ಬೀಜ ವಾಣಿಜ್ಯೋದ್ಯಮ ಸ್ವಾತಂತ್ರ್ಯ ಭಾರತದಲ್ಲಿ ಒಂದು ಅಂತಾರಾಷ್ಟ್ರೀಯ ಉದ್ಯಮವಾಗಿ ಬೆಳೀತದೆ. ಇದರ ಪರಿಣಾಮವಾಗಿ ಪ್ರಾಕೃತಿಕ ನಾಶಕ್ಕೂ ಮೊದಲಾಗ್ತದೆ. ಪ್ರಕೃತಿಯ ಗಿಡಮರಗಳೆಲ್ಲ ನೆಲಸಮವಾಗ್ತವೆ. ಆ ಕಾಡನ್ನೇ ಆಶ್ರಯಿಸಿದ ಸಿಂಹಬಾಲದ ಕೋತಿಗಳು ಹಾಗೂ ಹಾಡುವಕ್ಕಿಗಳು ತಮ್ಮ ನೆಮ್ಮದಿಯ ಬದುಕನ್ನು ಕಳೆದುಕೊಂಡು ಜನರ ಕಸದ ತೊಟ್ಟಿಯನ್ನು ಅಲೆಯಬೇಕಾಗುತ್ತದೆ, ಚರಂಡಿ ನೀರು ಕುಡಿಯಬೇಕಾಗುತ್ತದೆ. ಇದು ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪ. ಭಾಷಾಭ್ಯಾಸ ಚಟುವಟಿಕೆ ಪ್ರಶ್ನೆ 1. ಕಿರುಹಾದಿ, ಹಸಿರು ಕಂಬಳಿ, ಸಣ್ಣ ಕುರುಹು, ಹಾಡು ಹಕ್ಕಿ, ಶುದ್ಧ ನೀರು, ಸ್ವಚ್ಛ ಸಮುದ್ರ, ಈ ಪದಗಳಲ್ಲಿರುವ ಗುಣವಾಚಕಗಳನ್ನು ಗುರುತಿಸಿ. ಪದ ಗುಣವಾಚಕ ಕಿರು ಹಾದಿಯಲ್ಲಿರ್ತಕ್ಕಂಥ ಗುಣವಾಚಕ ಕಿರಿದು, ಹಸಿರು ಕಂಬಳಿಯಲ್ಲಿರ್ತಕ್ಕಂಥ ಗುಣವಾಚಕ ಹಸಿರು, ಸಣ್ಣ ಕುರುಹುನಲ್ಲಿರ್ತಕ್ಕಂಥ ಗುಣವಾಚಕ ಸಣ್ಣ, ಹಾಡು ಹಕ್ಕಿಯಲ್ಲಿರ್ತಕ್ಕಂಥ ಗುಣವಾಚಕ ಹಾಡುವುದು, ಶುದ್ಧ ನೀರಿನಲ್ಲಿರುವ ಗುಣವಾಚಕ ಶುದ್ಧತೆ, ಸ್ವಚ್ಛ ಸಮುದ್ರದಲ್ಲಿರ್ತಕ್ಕಂಥದ್ದು ಸ್ವಚ್ಛತೆ ಅಂತಕ್ಕಂಥದ್ದು ಗುಣವಾಚಕ. 2. ಪ್ರಶ್ನೆ, ಆಗಮಿಸಿದ, ಅನ್ವೇಷಿಸುತ್ತಾ, ಹುಡುಕುವನು, ಹರಿಯುತ್ತಿದ್ದ, ಈ ಕ್ರಿಯಾಪದಗಳ ಕಾಲವನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಗುರುತಿಸಬೇಕು. ಆಗಮಿಸಿದ ಇದರಲ್ಲಿರ್ತಕ್ಕಂಥದ್ದು ಭೂತಕಾಲ, ಅನ್ವೇಷಿಸುತ್ತಾ ವರ್ತಮಾನ ಕಾಲ, ಹುಡುಕುವನು ಭವಿಷ್ಯತ್ ಕಾಲ, ಹರಿಯುತ್ತಿದ್ದ ಭೂತಕಾಲ. 3. ಮಾರ್ಷ್ಗೆ, ಜಾಡನ್ನು, ಗುಡಿಸಲಿನಿಂದ, ಮುಖದಲ್ಲಿ, ಕೋತಿಗಳ, ಈ ಪದಗಳಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ. ಮಾರ್ಷ್ಗೆದಲ್ಲಿರ್ತಕ್ಕಂಥದ್ದು ಗೇ ಚತುರ್ಥಿ, ಜಾಡನ್ನುದಲ್ಲಿರ್ತಕ್ಕಂಥದ್ದು ವಿಭಕ್ತಿಯನ್ನು ದ್ವಿತೀಯ, ಗುಡಿಸಲಿನಿಂದದಲ್ಲಿರ್ತಕ್ಕಂಥದ್ದು ಇಂದ ತೃತೀಯ,
ಮುಖದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಸಪ್ತಮಿ, ಲಾಸ್ಟ್ ಕೋತಿಗಳಲ್ಲಿ ಇರ್ತಕ್ಕಂಥದ್ದು ಅಷಷ್ಠಿ ಅಂತಕ್ಕಂಥದ್ದು ಪ್ರತ್ಯಯ ಅಲ್ಲಿ ಇದೆ. ನೆಕ್ಸ್ಟ್ ಹೆಜ್ಜೆ ಹೆಜ್ಜೆ, ಸಹಸ್ರ ಸಹಸ್ರ, ಮೆಲ್ಲ ಮೆಲ್ಲನೆ ಈ ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ಹೆಜ್ಜೆ ಹೆಜ್ಜೆಯನ್ನು ನಾವು ಹೇಗೆ ಬಳಸ್ಬೋದು ಅಂದರೆ, ಮಾರ್ಷ್ ಹೆಜ್ಜೆ ಹೆಜ್ಜೆಗೂ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿದ, ಸಹಸ್ರ ಸಹಸ್ರ ಅಭಿವೃದ್ಧಿಯ ಹೆಸರಿನಲ್ಲಿ ಸಹಸ್ರ ಸಹಸ್ರ ಸಿಂಹ ಬಾಲದ ಕೋತಿಗಳು ನಾಶವಾದವು, ಮೆಲ್ಲ ಮೆಲ್ಲನೆ ಅಲ್ಲಿ ವಾಲ್ಪರೈ ಮೆಲ್ಲ ಮೆಲ್ಲನೆ ಅವನತಿ ಅಂಚಿಗೆ ಬಂದು ಮುಟ್ಟಿತು. ನೂರಾರು, ಒಬ್ಬನು, ನಾಲ್ಕಾರು, ಹತ್ತಾರು, ಸಹಸ್ರಾರು ಇಂಥ ಸಂಖ್ಯಾವಾಚಕ ಮತ್ತು ಸಂಖ್ಯೆಯವಾಚಕಗಳನ್ನು ಪಟ್ಟಿ ಮಾಡಿ. ಒಂದು ಅಂತಕ್ಕಂಥದ್ದು ಸಂಖ್ಯಾವಾಚಕ, ಒಂದನೆಯ ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ, ಹತ್ತು ಅನ್ನೋದು ಸಂಖ್ಯಾವಾಚಕ, ಹತ್ತನೆಯ ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ, ಇಪ್ಪತ್ತು ಸಂಖ್ಯಾವಾಚಕವಾದರೆ ಇಪ್ಪತ್ತನೆಯ ಸಂಖ್ಯೆಯ ವಾಚಕ, ಅರವತ್ತು ಸಂಖ್ಯಾವಾಚಕವಾದರೆ ಅರವತ್ತನೆಯ ಸಂಖ್ಯೆಯ ವಾಚಕ, ಸಾವಿರ ಸಂಖ್ಯಾವಾಚಕ ಆದರೆ ಸಾವಿರದ ಸಂಖ್ಯೆಯ ವಾಚಕ. ಮುಂದೆ ಕಳೆದಿದೆ, ಶೋಧಿಸು, ಕಳೆದು ಹೋಗು, ಆಸ್ವಾದಿಸು, ಹಾಡುವುದು, ಈ ಪದಗಳಲ್ಲಿ ಧಾತುಗಳನ್ನು ಗುರುತಿಸಿ ಬರೀರಿ ಅಂತ ಕೇಳಿದರೆ, ಶೋಧಿಸು ಪದದಲ್ಲಿರುವ ಧಾತು ಶೋಧ, ಕಳೆದು ಹೋಗ ಪದದಲ್ಲಿರುವ ಧಾತು ಕಳೆ, ಆಸ್ವಾದಿಸು ಪದದಲ್ಲಿರುವ ಧಾತು ಆಸ್ವಾದ, ಹಾಡುವುದು ಪದದಲ್ಲಿರುವ ಧಾತು ಹಾಡು. ಇಷ್ಟು ವಿದ್ಯಾರ್ಥಿಗಳೇ, ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಅಂತಕ್ಕಂಥ ಸೆಕೆಂಡ್ PUC ಎರಡನೇ ಗದ್ಯದ ಎಲ್ಲ ಕ್ವಶನ್ ಆನ್ಸರ್ಸ್ಗಳು ಮುಗಿತು. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ವೇಟ್ ಮಾಡಬೇಕು. ತಮ್ಮೆಲ್ಲರ ಲೈಕ್, ಶೇರ್, ಸಬ್ಸ್ಕ್ರೈಬ್ಗಳನ್ನು ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.